ನಮಸ್ಕಾರ ಸರ್. ನಮಸ್ಕಾರ. ಯಾಕ್ರಿ ಇವತ್ತು ಲೇಟು? ನನ್ನ ಮಗಳಿಗೆ ಸರ್ ಮೈ ಹುಷಾರಿಲ್ಲ ಸರ್, ಆಸ್ಪತ್ರೆ ಕರ್ಕೊಂಡು ಬೇಕು. ರಿಕ್ಷಾದಾರದ್ದು ಮಿಂಚಿನಂತ ಮುಷ್ಕರ. ಆಸ್ಪತ್ರೆ 3 ಮೈಲಿ, ಮಗಳಿಗೆ ಮೈ ಹುಷಾರಿಲ್ಲ, ಏನ್ ಮಾಡೋದು ಸರ್? ರಿಕ್ಷಾ ಸ್ಟ್ರೈಕು, ಟ್ಯಾಕ್ಸಿ ಕಾಸ್ಟ್ಲಿ, ಅಲ್ಲೊಬ್ರು ಕಾರ್ ನಿಲ್ಸ್ಕೊಂಡು ನಿಂತಿದ್ರು ಸರ್. ಒನ್ ಡ್ರಾಪ್ ಕೇಳಿದೆ ಸರ್, ನೋ ಅಂದ್ಬಿಟ್ರು ಸರ್. ನಿಮ್ ಹೆಸರು ಹೇಳಿದೆ ಸರ್. ಏನ್ ಸರ್ ಅದು ನಿಮ್ ಹೆಸರು? ಇಮ್ಮಿಡಿಯೇಟ್ ಡ್ರಾಪ್ ಕೊಟ್ಬಿಟ್ರು ಸರ್. ಆಮೇಲೆ ಆಸ್ಪತ್ರೆಗೆ ಹೋದ್ರೆ ನೋ ಬೆಡ್ಡು, ನೋ ಬ್ರೆಡ್ಡು. ತಮ್ಮ ಹೆಸರು ಹೇಳಿದೆ ಸರ್. ಏನ್ ಸರ್ ತಮ್ಮ ಹೆಸರು? ಇಮ್ಮಿಡಿಯೇಟ್ ಬೆಡ್ಡು, ಬ್ರೆಡ್ಡು ಎಲ್ಲ ರೆಡಿ. ತಕ್ಷಣ ಎಕ್ಸ್ರೇ ಟೆಸ್ಟ್ ಮಾಡಿಸ್ಬಿಟ್ಟು ಮೆಡಿಸನ್ ಪಿಲ್ಸ್ ಬರ್ಕೊಟ್ಬಿಟ್ರು ಸರ್. ಬರ್ಕೊಟ್ಟು ತಗೊಂಬ ಅಂದ್ರು ಸರ್. ಮೆಡಿಕಲ್ ಶಾಪ್ಗೆ ಹೋಗಿ ಅಲ್ಲೂ ತಮ್ಮ ಹೆಸರು ಕೆಡಿಸಬಾರದು ಅಂತ ಇಲ್ಲಿಗೆ ಬಂದ್ರಿ. ತಗೊಳ್ಳಿ, ತಗೊಂಡು ಹೋಗಿ ಏನೇನ್ ಬೇಕು ಎಲ್ಲ ತಗೊಂಡು ಅಲ್ಲೇ ಇದ್ದು ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಮಕ್ಕಳು ಹೇಳ್ತು ಬಹಳ ಡೇಲಿಕೆ. ಥ್ಯಾಂಕ್ ಯು ಸರ್, ತಮ್ಮ ದೇವ್ರು ಚೆನ್ನಾಗಿರ್ಬೇಕು ಸರ್. ಬರ್ತೀನಿ ಸರ್, ಬರ್ತೀನಿ. ನೋಡಿ ನಾಳೆ ಆಫೀಸ್ ಲೇಟ್ ಆಗಿ ಬರ್ಬೇಡಿ. ಎಲ್ಲಾನು ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ಲ, ನಾನ್ ನೆನ್ಪಿದ್ದೀನ ಅವ್ರಿಗೆ. ಹೋಗೆ ಕೆಲಸ ನೋಡೋದು. ಏನ್ರಿ ಫೋನ್ ಎತ್ತಿದ ತಕ್ಷಣ ಕೆಸಕ್ಕಂತ ಕಿಸ್ ಕೊಟ್ಬಿಡ್ತೀರಲ್ಲ, ಯಾರಂತ ನೋಡೋದ್ ಬಿಡ್ವೆ? ಫೋನ್ ನಲ್ಲಿ ಹೇಗೆ ನೋಡಕ್ಕಾಗುತ್ತೆ? ಅಯ್ಯೋ ತಿಳ್ಕೊಳ್ಳೋದ್ ಬಿಡ್ವೆ ಎಂದೆ. ಸರಿ ಈಗ ಏನಾಯ್ತೆ? ಫೋನ್ ಎತ್ತಿದ್ದು ಜಯ. ಓಹೋ ಅದಕ್ಕಿಷ್ಟೊಂದು ಹಾರಾಡ್ತಿದ್ಯಾ? ಸರಿ ತಗೋ. ಪಾಪ ಅವಳ ಮೇಲೆ ಕರೆಗಿದ್ಯಾ? ಏನ್ ಪಾಪ, ಬೇಗ ಒಂದ್ ಗಂಡು ಹುಡುಕಿ ಅವಳಿಗೆ ಮದುವೆ ಮಾಡಿ. ಫೋನ್ ರಿಂಗ್ ಆದ್ರೆ ಸಾಕು, ನಂಗೆ ಮುಂಚೆ ಅವಳು ಅವ್ಳು ಬರ್ತಾಳೆ. ಅದಿರ್ಲಿ, ಯಾಕೆ ಇವತ್ ಫೋನ್ ಲೇಟು? ಹೌದಾ? ಆ ನನ್ನ ಮಗ ನಿಮ್ಮ ಅಣ್ಣ ಪಾಂಡೆ ಇದಾನಲ್ಲ, ಡ್ರೆಸ್ ಹಾಕಿಬಿಟ್ರೆ ಸಾಕು, ಅದೇನು ಜಿಮ್ ಹಾಕು ಅಂತೀಯಾ? ಇವತ್ತು ಕೇಸ್ ಹಾಕಿರ್ಬೇಕು. ಪಾಪ ಸ್ಲೋ ಆಗಿ ಹೋಗ್ತಿದ್ರೇನೋ. ಹೂ ಕಣೆ ಎಷ್ಟು ಸ್ಲೋ ಅಂತೀಯಾ? ಹಾಗೇ ಫುಟ್ಪಾತ್ ಮೇಲೆ ಹತ್ತಿ ನೋ ಎಂಟ್ರಿ ನುಗ್ಗಿ. ನಿಮ್ಗೆ ಕೇಸ್ ಹಾಕಿದ್ರೆ ಸಾಲದು, ಜೈಲ್ಗೆ ಹಾಕ್ಬೇಕು. ಅಲ್ರಿ ಸ್ಲೋ ಆಗಿ ಹೋಗಿ ಅಂತ ಎಷ್ಟ್ ಸಲ ಹೇಳ್ಬೇಕು? ಅದನ್ನ ಯಾಕೆ ಅಷ್ಟು ಸ್ಪೀಡ್ ಆಗಿ ಹೇಳ್ತಿದ್ಯಾ? ಸ್ವಲ್ಪ ನಿಧಾನವಾಗಿ ಹೇಳಿ. ಏನಿವತ್ತು ಅಡಿಗೆ? ಅಯ್ಯಯ್ಯೋ ಅಯ್ಯೋ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.